ಬೈಂದೂರಿನ ಆದಿದೇವ ಮಹತೋಬರ ಶ್ರೀ ಶನೀಶ್ವರ ದೇವಸ್ಥಾನದ ಶ್ರೀ ಮನ್ಮಹಾರಥೋತ್ಸವವು ಮೇ 5 ರಂದು ಜರುಗಲಿದ್ದು ಚಾರಿತ್ರಿಕ ಹಿನ್ನೆಲೆಯುಳ್ಳ ಹಲವು ಉಪವಾಡಗಳನ್ನು ಹೊಂದಿರುವ ಕಾರ್ಣಿಕ ದೇವಸ್ಥಾನ ಎಂಬ ಖ್ಯಾತಿಗೆ ಪಾತ್ರವಾದ ಶ್ರೀ ಶನೀಶ್ವರ ದೇವಸ್ಥಾನ ಬೈಂದೂರಿನ ರಥೋತ್ಸವದಲ್ಲಿ ಊರ ಪರವೂರ ಸಾವಿರಾರು ಭಕ್ತ ಸಮೂಹ ಪಾಲ್ಗೊಂಡು ಪುನೀತರಾಗುವುದು ಇಲ್ಲಿನ ವಿಶೇಷ ಎರಡು ವರ್ಷಗಳ ಕಾಲ ಕೊರೋನಾದಿಂದಾಗಿ ಕಲಾ ವೈಭವಗಳಿಂದ ವಂಚಿತವಾದ ಜಾತ್ರೆ ಈ ಬಾರಿ ಅದ್ದೂರಿಯಾಗಿ ನಡೆಸಲು ಬೈಂದೂರು ಜನತೆ ಹಾಗೂ ದೇವಸ್ಥಾನದ ಅಧ್ಯಕ್ಷರು ಕಾರ್ಯದರ್ಶಿ ಸರ್ವ ಸದಸ್ಯರು ನಿರ್ಧರಿಸಿದ್ದಾರೆ ಕಂಗೊಳಿಸುವ ದೇವಾಲಯಕ್ಕೆ ವಾರ್ಷಿಕ ರಥೋತ್ಸವ ಇನ್ನಷ್ಟು ಮೆರುಗನ್ನು ನೀಡಲಿದ್ದು ಹಬ್ಬದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಇಡೀ ನಗರವೇ ಸಜ್ಜಾಗಿದೆ ಮಧ್ಯಾಹ್ನ ರಥೋತ್ಸವಕ್ಕೆ ಸಂಜೆಯ ಬೆಳಿಗ್ಗೆ ರಥವನ್ನು ರಥಬೀದಿಯ ಉದ್ದಕ್ಕೂ ಎಳೆಯಲಾಗುತ್ತದೆ ರಥಕ್ಕೆ ಗರ್ಣಪಟ್ಟೆ ಕಟ್ಟಿದ 11 ದಿನಗಳಿಗೆ ರಥೋತ್ಸವ ನಡೆಯುವುದೆಂದು ಸೂಚನೆ ದೊರೆಯುತ್ತದೆ ಒಟ್ಟು 7 ದಿನಗಳ ಕಾಲ ನಡೆಯುವ ಉತ್ಸವವು ಧಾರ್ಮಿಕ ಕಾರ್ಯಗಳಿಂದ ಆರಂಭಗೊಳ್ಳುತ್ತದೆ ಈ ಮಧ್ಯೆ ನಾಕಟ್ಟೆ ಉತ್ಸವ ಪಡುವರಿ ಕಟ್ಟೆ ಉತ್ಸವ ಬಂಕೇಶ್ವರ ಕಟ್ಟೆ ಉತ್ಸವ ನಡೆದ ಬಳಿಕ ರಥೋತ್ಸವ ಅವಭೃತೋತ್ಸವ ಕೊನೆಯಲ್ಲಿ ನಗರೋತ್ಸವ ನಡೆಯುತ್ತದೆ ರಥೋತ್ಸವದ ಪೂರ್ವದಲ್ಲಿ ಬೈಂದೂರಿನ ಪೊಲೀಸ್ ಠಾಣಾಧಿಕಾರಿಯನ್ನ ಕರೆತಂದು ಚಾಲನೆ ದೊರಕಿಸುವ ಸಂಪ್ರದಾಯ ಇಂದಿಗೂ ರೂಢಿಯಲ್ಲಿದೆ ನಗರೋತ್ಸವದಲ್ಲಿ ಜಾತಿಮತ ಭೇದವಿಲ್ಲದೆ ಎಲ್ಲಾ ಧರ್ಮೀಯರು ಪಾಲ್ಗೊಂಡು ಸಂಭ್ರಮಿಸುತ್ತಾರೆ ರಥೋತ್ಸವದ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ರಥೋತ್ಸವದ ರಾತ್ರಿ ಓಕುಳಿ ಹೊಂಡದ ಆಟ ವಿಶೇಷವಾಗಿ ಜರುಗುತ್ತದೆ ಶ್ರೀ ಶನೀಶ್ವರ ದೇವಾಲಯದಲ್ಲಿ ನಡೆಯುವ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಉತ್ಸವ ಸಮಿತಿಯ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ನೆಲ್ಯಾಡಿ ದೇವಸ್ಥಾನದ ಆಡಳಿತಾಧಿಕಾರಿ ಮಂಜುನಾಥ್ ಬಿಲ್ಲವ ಅರ್ಚಕ ಬೃಂದ ಹಾಗೂ ಸಿಬ್ಬಂದಿ ವರ್ಗದವರು ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಅಪೇಕ್ಷಿಸಿದ್ದಾರೆ ಜಾತ್ರೆ ನಿನ್ನೆ 29ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಈ ಜಾತ್ರೋತ್ಸವ ನಡೆಯಲಿಕ್ಕಿದೆ 5ನೇ ತಾರೀಕಿನ ದಿವಸ ಮಾತೋಬಾರದ ರಥೋತ್ಸವದ ಜಾತ್ರೆ ನಡೆಯಲಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಶನೇಶ್ವರನ ದೇವಸ್ಥಾನ ವಿಶೇಷವಾದಂಥ ಒಂದು ಶಕ್ತಿ ಉಳ್ಳಿರತಕ್ಕಂಥ ಒಂದು ದೇವಸ್ಥಾನ ಈಗಾಗಲೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನ ಸಂತರ್ಪಣೆ ಕಟ್ಟೆ ಪೂಜೆ ಬೇರೆ ಬೇರೆ ವಿಶೇಷ ಪೂಜೆಗಳು ಇವತ್ತು ನಡೀತಾ ಇದೆ ನಮ್ಮ ಬೈಂದೂರು ಮತ್ತು ಪರ ಊರಿನ ಅದೇ ರೀತಿಯಲ್ಲಿ ರಾಜ್ಯ ಮತ್ತು ವಿದೇಶಗಳಿಂದ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜನ ಇವತ್ತು ಈ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಒಂದು ಕಾರಣಿಕವಾದಂಥ ದೇವಸ್ಥಾನ ಈ ಸಂದರ್ಭದಲ್ಲಿ ಈ ಸಲದ ಜಾತ್ರೆ ಭಾಳ ಅದ್ಧೂರಿಯಾದಂಥ ಜಾತ್ರೆ ನಡೀಲಿಕ್ಕಿದೆ ಬೈಂದೂರಿನ ಎಲ್ಲ ಸಾರ್ವಜನಿಕರು ಈ ರಥೋತ್ಸವದ ಸಮಯದಲ್ಲಿ ಹಾಜರಾಗಿ ನಮ್ಮ ಶನೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ರವಿರಾಜ್ ವಿಪು ನ್ಯೂಸ್ ಬೈಂದೂರು